ಎಂಡ ಎಡ್ತಿ ಕನ್ನಡ ಪದಗಳು ಅಂತ ಏನು ಶುರು ಮಾಡಿದರೆ ಅದೇ ರೀತಿ ಚರಣಗಳಲ್ಲಿ ವಿವರಣೆ ಕೊಡ್ತಾರೆ. ಅಕಸ್ಮಾತ್ ಎಂಡ ಇಲ್ಲ ಅಂದ್ರೆ, ಅಕಸ್ಮಾತ್ ಎಂಡ್ತಿ ಇಲ್ಲ ಅಂತಂದ್ರೆ, ಅವ್ನು ಫಸ್ಟ್ ಹೇಳೋದು ಎಂಡ ಎಡ್ತಿ ಕನ್ನಡ ಪದಗಳು ಅಂದರ ರತ್ನ ಪ್ರಾಣ. ಫಸ್ಟ್ ಈ ಮೂರು ಜನ ಇಷ್ಟ, ಅಕಸ್ಮಾತ್ ಅದು ಅವ್ರು ಬಿಟ್ಟು ಅವ್ರು ಬಿಟ್ಟು ಅದು ಬಿಟ್ಟರೆ ನಿಂಗೆ ತುಂಬ ಇಷ್ಟ ಅದು, ಅದಕ್ಕಿಂತ ಇಷ್ಟ ಇದು ಬೇಸಿಕ್ ಹೇಳ್ತೀವಿ ಅಂದ್ರೆ ಯಾವುದು ಅಂತೆಲ್ಲ ಕೇಳ್ತೀವಲ್ಲ ಹಂಗೆ. ಫಸ್ಟ್ ಎಂಡ ಬಿಟ್ಟರೆ ಅಕಸ್ಮಾತ್ ಎಂಡ್ತಿ ಬಿಟ್ರಂಗೆ. ಬಟ್ ಕನ್ನಡ ಅಂತ ಬಂದಾಗ ಕವಿ ಕೆಚ್ಚದೆಯ ಅಭಿಮಾನ, ಈ ತರ ನಮ್ಮ ಕನ್ನಡದ ಬಗ್ಗೆ ರಕ್ತ ಕುದ್ದು ಒಂಥರ ಕೂದಲು ನಿಲ್ಲುವಂತ ಅದ್ಭುತವಾದ ಅಭಿಮಾನದ ಸಾಲುಗಳು ರಾಜರತ್ನ ಬರ್ದಿರಲಿ ಗಮನಿಸ್ತಾ ಹೋಗಿ. ಎಂಡ ಎಡ್ತಿ ಕನ್ನಡ ಪದಗಳು, ಎಂಡ ಎಡ್ತಿ ಕನ್ನಡ ಪದಗಳು ಅಂದ್ರೆ ರತ್ನನ್ ಪ್ರಾಣ. ಬುಂಡೆ ನೆತ್ತಿ ಕೊಡ್ಬಿಟ್ಟ ಅಂದ್ರೆ ಇನ್ನೊಂದ್ಸಲ ಅಂದ್ರೆ ಎಸ್ಸಲಿ ಕೇಳ್ತಿರ್ರೆ, ಒಂದೊಂದು ಲೈನ್ಗು ವಾವ ಅನ್ನಕಾಗ ಸುಮ್ಮನೆ ಆಳು ಹೇಳ್ರೆ. ಎಂಡ ಎಡ್ತಿ ಕನ್ನಡ ಪದಗಳು ಅಂದ್ರೆ ರತ್ನ ಪ್ರಾಣ. ಬುಂಡೆ ನೆತ್ತಿ ಕೊಡ್ಬಿಟ್ಟ ಅಂದ್ರೆ ತಕ್ಕೋ ಪದಗಳು ಬಣ್ಣ, ತಕ್ಕೋ ಪದಗಳು ಬಣ್ಣ. ಎಂಡ ಎಡ್ತಿ ಕನ್ನಡ ಪದಗಳು ಅಂದ್ರೆ ರತ್ನ ಪ್ರಾಣ. ಬುಂಡೆ ನೆತ್ತಿ ಕೊಡ್ಬಿಟ್ಟ ಅಂದ್ರೆ ತಕ್ಕೋ ಪದಗಳು ಬಣ್ಣ, ತಕ್ಕೋ ಪದಗಳು ಬಣ್ಣ. ಇಲ್ಲಿ ಮತ್ತೆ ಒಂದು ಮತ್ತೊಂದು ಸಾಕಿಸ್ಟಲ್ ಬರುತ್ತೆ ಅಂದ್ರೆ ವಿತೌಟ್ ಏನಿರದ. ಭಗವಂತ ಏನ್ರ ಭೂಮಿಗೆ ನಂತಾಗ ಬಂದ ಅಂತನು, ಇಲ್ಲಿ ಅನ್ಬೇಕಿತ್ತು ಸಾರ್, ಅದಕ್ಕೆ ಎಕ್ಸ್ಪೆಕ್ಟ್ ಮಾಡಿ. ಭಗವಂತ ಏನ್ರ ಭೂಮಿಗೆ ನಂತಾಗ ಬಂದ ಅಂತನು. ಇದು ವಾವ ಹೆಂಗೆ ಗೊತ್ತ, ಇನ್ನು ಐದು ಸರಿ ಕೇಳ್ಬಿಟ್ರೆ ಭಗವಂತ ಏನ್ರ ಭೂಮಿಗೆ ನಂತಾಗ ಬಂದ ಅಂತನು. ಪರ್ಗಿ ರಿಕ್ಸೆ ಮಾಡ್ತಾನವನು ಪಕ್ಕನ ಮೇಲೊಂದ್ ಕಣ್ಣು, ಪಕ್ಕನ ಮೇಲೊಂದ್ ಕಣ್ಣು. ಪರ್ಗಿ ರಿಕ್ಸೆ ಮಾಡ್ತಾನವನು ಪಕ್ಕನ ಮೇಲೊಂದ್ ಕಣ್ಣು, ಪಕ್ಕನ ಮೇಲೊಂದ್ ಕಣ್ಣು. ಇಲ್ಲಿ ನೋಡಿ ನೆಕ್ಸ್ಟ್ ಏನ್ ಕೇಳ್ತಾನೆ ಅಂತ, ಎಂಡ ಕುಡಿಯೋದ್ ಬಿಟ್ಬಿಡ್ ರತ್ನ ಅಂತವನೇನಾರಂದ್ರೆ. ಎಂಡ ಎಡ್ತಿ ಕನ್ನಡ ಪದಗಳಲ್ಲ, ಅಕಸ್ಮಾತ್ ಭಗವಂತ ಮತ್ ಬಿಡು ಅಂದ್ರೆ. ಎಂಡ ಕುಡಿಯೋದ್ ಬಿಟ್ಬಿಡ್ ರತ್ನ ಅಂತವನೇನಾರಂದ್ರೆ, ಮೂಗ್ ಮೂರ್ ಚೂರಾಗ್ ಮುರ್ಸ್ಕೊಂತೀನಿ ದೇವ್ರ ಮಾತ್ಕಟ್ ಬಂದ್ರೆ, ದೇವ್ರ ಮಾತ್ಕಟ್ ಬಂದ್ರೆ. ಮೂಗ್ ಮೂರ್ ಚೂರಾಗ್ ಮುರ್ಸ್ಕೊಂತೀನಿ ದೇವ್ರ ಮಾತ್ಕಟ್ ಬಂದ್ರೆ, ದೇವ್ರ ಮಾತ್ಕಟ್ ಬಂದ್ರೆ. ಮೂಗ್ ಮೂರ್ ಚೂರಾಗ್ ಮುರ್ಸ್ಕೊಂತೀನಿ ದೇವ್ರ ಮಾತ್ಕಟ್ ಬಂದ್ರೆ. ಕಟ್ಟಿ ಕನ್ನಡ ಪದಗಳು ಬಂದೆ ರತ್ನ ಪ್ರಾಣ. ಹೇ ಬುಂಡೆ ನೆತ್ತಿ ಕೊಡ್ಬಿಟ್ಟ ತಕ್ಕೋ ಪದಗಳು ಬಣ್ಣ, ತಕ್ಕೋ ಪದಗಳು ಬಣ್ಣ. ಈ ಚರಣ ದಯವಿಟ್ಟು ಕೇಳಿಸ್ಕೊಳ್ಳಿ ಸರ್, ಗಂಡಸು ಸ್ವಲ್ಪ ಖುಷಿಯಾಗೋದೇನೋ ಗೊತ್ತಿಲ್ಲ. ಎಂಡ ಬುಟ್ಟೆ ಲಾಸ್ಟ್ ಚರಣದಲ್ಲಿ ಎಂಡ ಬುಟ್ಟಿದ್ದಾಯ್ತು. ಎಂಡ ಬುಟ್ಟೆ ಎಡ್ತೀನ್ ಬುಟ್ಬಿಡ್ ರತ್ನ ಅಂತ ಅವನೇನಾರಂದ್ರೆ. ಸರ್ ಇದಕ್ಕಾರ ಗಂಡಸರು ವಾವ ಅನ್ಬೇಕಿತ್ತಲ್ವಾ ಸಾರ್ ಈ ಲೈನ್. ಎಂಡ ಬುಟ್ಟೆ ಆಯ್ತು ಸರ್, ಎಡ್ತೀನ್ ಬಿಟ್ಬಿಡ್ ರತ್ನ ಅಂತ ಅವನೇನಾರಂದ್ರೆ. ಅಯ್ಯಯ್ಯಯ್ಯೋ ಕಳೆದೋಯ್ತಂತ ಕುಣದಾಡ್ತೀನಿ ದೊಡ್ಡನ್ ಕಾಟ ತೊಂದ್ರೆ, ದೊಡ್ಡನ್ ಕಾಟ ತೊಂದ್ರೆ. ಕಳೆದೋಯ್ತಂತ ಕುಣದಾಡ್ತೀನಿ ದೊಡ್ಡನ್ ಕಾಟ ತೊಂದ್ರೆ, ದೊಡ್ಡನ್ ಕಾಟ ತೊಂದ್ರೆ. ನೋಡಿ ಎಂಡಾಯ್ತು ಹೆಂಡತಿ ಆಯ್ತು ಎಲ್ಲ ಬಿಟ್ಕೊಟ್ಟ. ನೆಕ್ಸ್ಟ್ ನೋಡಿ, ಕನ್ನಡ ಪದಗಳು ಆಡೋದ್ನೆಲ್ಲ ನಿಲ್ಲಿಸ್ಬಿಡ್ಬೇಕು ರತ್ನ ಅಂತ ಅವನೇನಾರಂದ್ರೆ. ದೇವ್ರು ಬಂದು ಕನ್ನಡ ಪದಗಳು ಆಡೋದ್ನೆಲ್ಲ ನಿಲ್ಲಿಸ್ಬಿಡ್ಬೇಕು ರತ್ನ ಅಂತ ಅವನೇನಾರಂದ್ರೆ. ದೇವ್ರಾದ್ರೇನು ಮಾಡ್ತೀನವ್ಗೆ ಕತ್ನ, ಮಾಡ್ತೀನವ್ಗೆ ಕತ್ನ. ದೇವ್ರಾದ್ರೇನು ಮಾಡ್ತೀನವ್ಗೆ ಕತ್ನ, ಮಾಡ್ತೀನವ್ಗೆ ಕತ್ನ. ದೇವ್ರಾದ್ರೇನು ಮಾಡ್ತೀನವ್ಗೆ ಕತ್ನ. ಎಟ್ಟಿ ಕನ್ನಡ ಪದಗಳು ಅಂದ್ರೆ ರತ್ನ ಪ್ರಾಣ. ಬುಂಡೆ ನೆತ್ತಿ ಕೊಡ್ಬಿಟ್ಟ ತಕ್ಕೋ ಪದಗಳು ಬಣ್ಣ, ತಕ್ಕೋ ಪದಗಳು ಬಣ್ಣ. ನೆಕ್ಸ್ಟ್ ಹೇಳ್ತಾರೆ ನೋಡಿ, ಕನ್ನಡದ ಸುದ್ದಿಗೆ ಬಂದ್ರೆ ಅಭಿಮಾನ ಹೇಗಿದೆ. ಆಜ್ಞೆ ಮಾಡೋ ಐಗೋಳೆಲ್ಲ ದೇವ್ರೇ ಆಗ್ಲಿ ಅಲ್ಲ, ಆಜ್ಞೆ ಮಾಡೋ ಐಗೋಳೆಲ್ಲ ದೇವ್ರೇ ಆಗ್ಲಿ ಅಲ್ಲ. ಅಪ್ಪ ಥ್ಯಾಂಕ್ ಯು. ಆಜ್ಞೆ ಮಾಡೋ ಐಗೋಳೆಲ್ಲ ದೇವ್ರೇ ಆಗ್ಲಿ ಅಲ್ಲ. ಕನ್ನಡ ಸುದ್ದಿಗೆ ಬಂದ್ರೆ ವಾರ್ನಿಂಗ್ ನೋಡ್ರಿ ಹೆಂಗಿದೆ.
ಕನ್ನಡ ಸುದ್ದಿಗೇಂದ್ರ ಬಂದ್ರೆ ಮಾನ ಉಳ್ಸಕ್ಕಿಲ್ಲ, ಮಾನ ಉಳ್ಸಕ್ಕಿಲ್ಲ. ಏ ಕನ್ನಡ ಸುದ್ದಿಗೇಂದ್ರ ಬಂದ್ರೆ ಮಾನ ಉಳ್ಸಕ್ಕಿಲ್ಲ, ಮಾನ ಉಳ್ಸಕ್ಕಿಲ್ಲ. ಇದಪ್ಪ ಅಭಿಮಾನದ ನೆಕ್ಸ್ಟ್ ಚರಣ. ನರ್ಕ ಕಿಳಿಸಿ ನಾಲ್ಗೆ ಸೀಳಿಸಿ ಬಾಯಿ ಒಲ್ಸಾಕಿದ್ರೂನೆ, ನರ್ಕ ಕಿಳಿಸಿ ನಾಲ್ಗೆ ಸೀಳಿಸಿ ಬಾಯಿ ಒಲ್ಸಾಕಿದ್ರೂನೆ, ಮೂಗ್ನಲ್ ಕನ್ನಡ ಪದವಾಡ್ತೀನಿ ನನ್ ಮನ್ಸನ್ನಿ ಕಾಣೆ, ನನ್ ಮನ್ಸನ್ನಿ ಕಾಣೆ. ಮೂಗ್ನಲ್ ಕನ್ನಡ ಪದವಾಡ್ತೀನಿ ನನ್ ಮನ್ಸನ್ನಿ ಕಾಣೆ, ನನ್ ಮನ್ಸನ್ನಿ ಕಾಣೆ. ಮೂಗ್ನಲ್ ಕನ್ನಡ ಪದವಾಡ್ತೀನಿ ನನ್ ಮನ್ಸನ್ನಿ ಕಾಣೆ. ಪದಗಳು ಅಂದೇ ರತ್ನ ಪ್ರಾಣ, ಏ ಬುಂದೆ ನೆತ್ತಿ ಕೊಡ್ಬಿಟ್ಟ ಅಂದ್ರೆ ತಕ್ಕೋ ಪದಗಳು ಬಣ್ಣ, ತಕ್ಕೋ ಪದಗಳು ಬಣ್ಣ. ಇಲ್ಲಿ ಕಡೆ ಚರಣ ನೋಡಿ ಹೆಂಗಿರ್ಬೇಕು ಆಶಯ. ಎಂಡ ಹೋಗ್ಲಿ ಎಡ್ತಿ ಹೋಗ್ಲಿ ಎಲ್ಲ ಕೊಚ್ಕೊಂಡೋಗ್ಲಿ, ಬಿಟ್ಕೊಟ್ಬಿಟ್ರ ಎರಡನ್ನ ಕ್ಯಾ ಬಾತ ಕೊಚ್ಕೊಂಡು ಹೋಗ್ಲಿ ಅಂದ ತಕ್ಷಣ ಸಂತೋಷ. ಎಂಡ ಹೋಗ್ಲಿ ಎಡ್ತಿ ಹೋಗ್ಲಿ ಎಲ್ಲ ಕೊಚ್ಕೊಂಡೋಗ್ಲಿ ಹೋಗ್ಲಿ, ಬಟ್ ಆಶಯ ನೋಡಿ. ಪರ್ಪಂಚಿರೋ ತಂಕ ಮುಂದೆ, ಪರ್ಪಂಚಿರೋ ತಂಕ ಮುಂದೆ ಕನ್ನಡ ಪದಗಳ್ ನುಗ್ಲಿ, ಕನ್ನಡ ಪದಗಳ್ ನುಗ್ಲಿ. ಪರ್ಪಂಚಿರೋ ತಂಕ ಮುಂದೆ ಕನ್ನಡ ಪದಗಳ್ ನುಗ್ಲಿ, ಕನ್ನಡ ಪದಗಳ್ ನುಗ್ಲಿ. ಪರ್ಪಂಚಿರೋ ತಂಕ ಮುಂದೆ ಕನ್ನಡ ಪದಗಳ್ ನುಗ್ಲಿ, ಕನ್ನಡ ಪದಗಳು ಅಂದೆ ರತ್ನ ಪ್ರಾಣ, ಏ ಬುಂಡೆ ನೆತ್ತಿ ಕೊಟ್ಬಿಟ್ಟ ತಕ್ಕೋ ಪದಗಳು ಬಣ್ಣ, ತಕ್ಕೋ ಪದಗಳು ಬಣ್ಣ. ಕನ್ನಡ ಪದಗಳು ಅಂದ್ರೆ ರತ್ನ ಪ್ರಾಣ, ಏ ಬುಂಡೆ ನೆತ್ತಿ ಕೊಟ್ಬಿಟ್ಟ ತಕ್ಕೋ ಪದಗಳು ಬಣ್ಣ, ತಕ್ಕೋ ಪದಗಳು ಬಣ್ಣ. ಏ ತಕ್ಕೋ ಪದಗಳು ಬಣ್ಣ, ತಕ್ಕೋ ಪದಗಳು ಬಣ್ಣ, ತಕ್ಕೋ ಪದಗಳು ಬಣ್ಣ, ತಕ್ಕೋ ಪದಗಳು ಬಣ್ಣ. ವಾ ವಾ ವಾ, ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಈ ಎಲ್ಲ ಕಾರ್ಯಕ್ರಮದ ಯೋಚನೆಗೆ ಮೂಲ ಪ್ರೇರೇಪಣೆ ಸ್ವತಃ ಡಾಕ್ಟರ್ ಶ್ರೀ ರಾಜರತ್ನವರು. ಎಂಥ ಅದ್ಭುತವಾದ ಕವಿ. ನಾವು ನೋಡಿರೋದು ಬಹುಶಃ 10% ಅಷ್ಟೇನು, ಕೆಲವು ಗೊತ್ತಿದ್ದಂಥ ಹಾಡುಗಳು, ಕೆಲವು ಹೊಸ ಹಾಡುಗಳು. ನಿಮಗೆ ಸಮಯ ಆದರೆ, ಕನ್ನಡಕ್ಕೆ ಮನಸ್ಸು ಒಗ್ಗಿದ್ದೆ ಆದರೆ, ದಯವಿಟ್ಟು ಈ ಕವಿ ಹೃದಯದ ಬಾಗಿಲನ್ನ ಒಂದ್ಸಲಿ ತಟ್ಟು ನೋಡಿ, ಒಂದ್ಸಲಿ ರತ್ನ ಪದ ನಾಗನ ಪದ ಓದು ನೋಡಿ. ಓದೋದ್ರಲ್ಲೂ ಒಂದು ಖುಷಿ ಇದೆ, ಓದ್ತಾ ಓದ್ತಾ ನಿಮ್ಮ ಕಣ್ಣು ಒದ್ದೆ ಆಗುತ್ತೆ, ಓದ್ತಾ ಓದ್ತಾ ನಿಮ್ಮ ಹೃದಯ ಕುಣಿಯುತ್ತೆ, ಅದಾಗುತ್ತೆ ಅಂತ ಒಂದು ಅನುಭವ. ಕನ್ನಡ ಕನ್ನಡಕ್ಕೆ ಶಕ್ತಿ ಇದೆ, ಅದನ್ನು ಈ ಕವಿ ಸಾಕ್ಷಾತ್ಕಾರ ಮಾಡಿಕೊಟ್ಟಿದ್ದಾರೆ ನಮಗೆ ದೊಡ್ಡ ಕೊಡುಗೆಯಾಗಿ. ಎಷ್ಟು ಕಷ್ಟಪಟ್ಟು ಇಂಥ ಒಂದು ಸಾಹಿತ್ಯನ ಅಂದರೆ ಅದರ ಜೀವನದ ತೊಳಲಾಟದಲ್ಲಿ ಇಂಥ ಒಂದು ಅದ್ಭುತವಾದ ಮುತ್ತು ರತ್ನಗಳನ್ನು ನಮಗೆ ಕೊಟ್ಟಿದ್ದಾರೆ. ಮುಖ್ಯವಾದ ಪ್ರೇರಣೆ ಅವರು. ಇನ್ನು ಆ ಹಾಡುಗಳನ್ನ ತಿಳುವಳಿಕೆಗೆ ನಮಗೆ ಹೋಗೋಕೆ ಮುಂಚೆ ಜಸ್ಟ್ ಅದನ್ನ ಗುನುಗಾಗಿ ಕೇಳದಂಥ, ಅದಕ್ಕೆ ಸಹಾಯ ಮಾಡದಂಥ ಪಿ ಕಾಳಿಂಗರಾವ್ ಅವರು, ಮೈಸೂರು ಅನಂತಸ್ವಾಮಿಯವರು, ರಾಜು ಅನಂತಸ್ವಾಮಿಯವರು, ಅವ್ರನ್ನ ನೆನೆಸ್ಕೋಬೇಕು ಈ ಕ್ಷಣದಲ್ಲಿ. ನನಗೆ ಈ ಒಂದು ಕಾರ್ಯಕ್ರಮ ಹಿಂಗೆ ಮಾಡ್ತಿದ್ದಾಗ ನಾನು ಒತ್ತಾಸೆಯಾಗಿ ನಿಂತಿದ್ದಾಗ ಒಂದಷ್ಟು ಮೆಟೀರಿಯಲ್ಸ್ ಪ್ರೊವೈಡ್ ಮಾಡಿ, ಅದ್ರ ಬಗ್ಗೆ ರಾಜರತ್ನಂ ಅವ್ರ ಬಗ್ಗೆ ಒಂದಷ್ಟು ವಿಷಯಗಳನ್ನ ಕೊಟ್ಟು, ಅವ್ರ ಜೀವನ ಚರಿತ್ರೆ ಕೆಲವು ಭಾಗಗಳನ್ನ ಕೊಟ್ಟಂಥವ್ರು. ನಮ್ಮ ನನ್ನನಬ ಅಂತ ಒಂದು ವಾಟ್ಸಪ್ ಗ್ರೂಪ್ ಇದೆ, ನಗು ನಗುತ್ತ ನಲಿ ಬಾಳು ಅಂತ, ನಮ್ಮದು ಡಿ ವಿ ಜಿ ಅವರ ಚಿಂತನೆಗಳನ್ನ ಇಷ್ಟಪಟ್ಟು ತುಂಬ ಪ್ರಾಜ್ಞರು ವಿದ್ವಾಂಸರುವಂಥ ಗುಂಪು. ಅಲ್ಲಿಯ ಜಗನ್ನಾಥ್ ಅವರು, ಸುನಿಲ್ ಅವರು, ತನಾಶಿ ಅವರು, ಹಲವಾರು, ಒಬ್ಬ ಗುರು ಇಲ್ಲ, ತುಂಬ ಒಂದು ದೊಡ್ಡ ಗುರು ಪರಂಪರೆ ಇದೆ ಒಂದು ಒಂದು ಥಾಟಿನ ಹಿಂದೆ. ಮುಖ್ಯವಾಗಿ ಮೀನಾಕ್ಷಿ ಅವರು ನನಗೆ ಈ ಜುಬ್ಬನ್ನು ಕೊಟ್ಟು ಒಂದು ಯೂಟ್ಯೂಬ್ ಲಿಂಕು ಕಳಿಸಿ, ಬೇರೆ ರತ್ನ ಪದಗಳಿದೆ ಇದನ್ನೆಲ್ಲ ನೋಡು. ಇನ್ನೊಂದು ಹಾಡಿತ್ತು, ನನ್ನೆಡ್ತಿ ನುಗ್ಗಿದ್ಲು ಜೋಬಿ ಕೈ ಹಾಕಿದ್ಲು, ಮುನಿಯಣ್ಣ ಎಂಡಕ್ಕೆ ಕಾಸಿಲ್ಲ, ಸಿರ್ಕಿಸ್ನ ನಿಂತವನೆ ಕುಚೇಲ ಬಂದವನೆ, ಏನಾರ ಕೊಡಲೇಬೇಕಲ್ಲ. ತುಂಬ ಹಾಡ್ಬಿಡ್ಲಾ, ಹಾಡ್ಬಿಡ್ಲಾ, ಬೇಡವಾ?